ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಬೆಂಡೆಕಾಯಿ ಪಲ್ಯ. ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂಥೇಳಿ ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಈಸಿಯಾಗಿ ತುಂಬ ಸಿಂಪಲಾಗಿ ಬೇಗನೆ ಆಗುವಂಥ ಪದಾರ್ಥ ಇದು. ಹಾಗೆಯೇ ಇದ್ರ ಜೊತೆ ಟೊಮೆಟೊ ರಸಮ್ ಇದ್ರಂತೂ ತುಂಬಾ ಸೂಪರಾದ ಕಾಂಬಿನೇಷನ್ ಊಟಕ್ಕೆ. ನೋಡಿ, ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಿಟ್ಕೊಂಡಿದ್ದೀನಿ ಪಲ್ಯಕ್ಕಾಗೋ ಥರ. ಅರಿಶಿನ, ಸಾಸಿವೆ, ಕರಿಬೇವು, ಕಾಯಿತುರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹುಣಸೆ ರಸ, ಉಪ್ಪು, ಈರುಳ್ಳಿ ಮತ್ತು ಟೊಮ್ಯಾಟೊ. ಈಗ ಫಸ್ಟು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಆದ ನಂತರ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಈಗ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ರೋಸ್ಟ್ ಮಾಡಬೇಡಿ, ಒಂದು 1/4 ಭಾಗದಷ್ಟು ಇದು ಚೆನ್ನಾಗಿ ಫ್ರೈ ಆದರೆ ಸಾಕು. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಚಿಕ್ಕ ಉರಿ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನವನ್ನು ಹಾಕ್ಕೊಂಡು 1 ನಿಮಿಷ ಹೀಗೇ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಂಡೆಕಾಯಿ ಹಾಕಿದ ನಂತರ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಂಡೆಕಾಯಿನಲ್ಲಿ ಬರೋವಂಥ ಲೋಳೆಗಳು ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂಥರ ಲೋಳೆ ಬರೋಕ್ಕೆ ಶುರು ಆಗುತ್ತೆ. ಸೊ ಈ ಲೋಳೆ ಬರೋದ್ರಿಂದ ಸುಮಾರು ಜನ ಈ ಬೆಂಡೆಕಾಯಿನ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಬೆಂಡೆಕಾಯಿ ಲೋಳೆನ ಬೇಗ ನಾವು ತೆಗಿಬೇಕಾದ್ರೆ ನೋಡಿ, 2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಇಲ್ಲಾಂದರೆ ಲಿಂಬೆ ರಸ ಹಾಕ್ಕೊಳ್ಬೋದು. ಇಲ್ಲ ಮತ್ತು 1/2 ಒಂದು ಟೊಮೆಟೊ ಹಾಕ್ಕೊಳ್ಳಿ, ಹುಳಿ ಟೊಮೆಟೊ. ನೋಡಿ ಇವಾಗ ಬೆಂಡೆಕಾಯಿನಲ್ಲಿ ಬರುವಂಥ ಲೋಳೆಗಳು ಯಾವಾಗ ಇದು ಸ್ಟಾಪ್ ಆಗುತ್ತೆ ಅಂದರೆ, ಚೆನ್ನಾಗಿ ಬೆಂಡೆಕಾಯಿ ಬೆಂದಿರುವಾಗ ಅದು ಲೋಳೆ ಎಲ್ಲ ಸರಿ ಹೋಗುತ್ತೆ. ಒಂದು 10 ನಿಮಿಷ ದೊಡ್ಡ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಾನು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಮ್ಮೆಲೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ. ಸೊ ಒಂದು 1/2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು 10 ನಿಮಿಷ ದೊಡ್ಡ ಊರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಲೋಳೆ ಎಲ್ಲ ಹೋಯಿತು. ಸೊ ಈಗ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಾವು ಬೇಕಾದರೆ ಇಷ್ಟಕ್ಕೇ ಸ್ಟೌ ಆಫ್ ಮಾಡ್ಕೊಳ್ಬೋದು, ಇಷ್ಟೇ ಸಾಕು ಅಂತ ಹೇಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಅಂತ ಅಂದರೆ ಇನ್ನೂ ಜಾಸ್ತಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಒಬ್ಬೊಬ್ಬರಿಗೆ ಇಷ್ಟೇ ಬೇಯಿಸಿರೋದು ಇಷ್ಟ ಆಗೋದಿಲ್ಲ, ತುಂಬ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನು ಇಷ್ಟಕ್ಕೇ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ ಸ್ಟೌ ಆಫ್ ಮಾಡಿದ ಕೂಡಲೇ. ಈಗ ಒಂದು ಸ್ವಲ್ಪ 1/2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಇವಾಗ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೆ ಈ ಕುಕಿಂಗ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋ. ಥ್ಯಾಂಕ್ ಯು.